2020 ಮುಕ್ತಾಯವಾಗ್ತಾಯಿದೆ, 2021 ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹೊಸ ವರ್ಷ ಆಚರಣೆಯ ಒಂದು ಸಂಭ್ರಮ ಮನೆ ಮಾಡ್ತಾ ಇತ್ತು. ಆದರೆ ಈ ಬಾರಿ ಕೊರೋನಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಎಲ್ಲ ಸಂಭ್ರಮ ಆಚರಣೆಗೆ ಬ್ರೇಕ್ ಅನ್ನು ಇಡಲಾಗ್ತಾ ಇದೆ. ಈಗ ಅರಮನೆಯ ಆವರಣದಲ್ಲಿ ಏನು ಪ್ರತಿ ವರ್ಷವೂ ಕೂಡ ಸಂಭ್ರಮಾಚರಣೆಯನ್ನು ಮಾಡಲಾಗ್ತಾ ಇತ್ತು. ಆ ದೀಪಾಲಂಕಾರಗಳೊಂದಿಗೆ ಆ ಒಂದು ಸಂಭ್ರಮಾಚರಣೆಯಲ್ಲಿ ಜನರು ಭಾಗಿಯಾಗ್ತಾ ಇದ್ರು. ಇದೆಲ್ಲದಕ್ಕೂ ಕೂಡ ಈ ಬಾರಿ ನಿಷೇಧವನ್ನು ಮಾಡತಕ್ಕಂಥದ್ದನ್ನು ಮಾಡಲಾಗಿದೆ. ಈ ಬಗ್ಗೆ ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಅರಮನೆಯ ಉಪನಿರ್ದೇಶಕರು ನನ್ನೊಟ್ಟಿಗಿದ್ದಾರೆ. ಸರ್, ಯಾವ ರೀತಿ ಈ ವರ್ಷ ಒಂದು ಹೊಸ ಆಚರಣೆಯ ಸಂಭ್ರಮಾಚರಣೆಗೆ ಜನರಿಗೆ ನಿಷೇಧವನ್ನು ಮಾಡಲಾಗಿದೆ? ಪ್ರತಿ ವರ್ಷ ಮೈಸೂರು ಅರಮನೆಗೆ ಅರಮನೆ ವೀಕ್ಷಣೆ ಮಾಡಲಿಕ್ಕೆ ನಮಗೆ ದಸರಾಗಿಂತ ಹೆಚ್ಚಿನ ಪ್ರವಾಸಿಗರು ಡಿಸೆಂಬರ್ ಕೊನೆ ವಾರದಲ್ಲಿ ನಮಗೆ ಬರ್ತಾಯಿದ್ರು. ನಮಗೆ 25-30 ಸಾವಿರ ಜನ ಪ್ರವಾಸಿಗರು ಪ್ರತಿನಿತ್ಯ ಅರಮನೆಗೆ ಬರ್ತಾ ಇರೋದನ್ನ ನಾವು ಕಳೆದ ಒಂದು 5-6 ವರ್ಷದ ದಾಖಲೆಗಳಲ್ಲಿ ನಾವು ನೋಡ್ಬೋದು. ಬಟ್ ಈ ಬಾರಿ ಅದಕ್ಕೋಸ್ಕರನೇ ನಾವು ಪ್ರತಿ ವರ್ಷ ಏನು ಮಾಡ್ತಾ ಇತ್ತು, ಫಲಪುಷ್ಪ ಪ್ರದರ್ಶನ, ಗೊಂಬೆ ಮನೆ, ಫೋಟೋ ಎಕ್ಸಿಬಿಷನ್ನು ಇವೆಲ್ಲ ಆಚರಣೆ ಮಾಡಿ ಡಿಸೆಂಬರ್ 31 ವಿಶೇಷವಾಗಿ ಪ್ರವಾಸಿಗರು ಮತ್ತು ಹೊಸ ವರ್ಷದ ಆಚರಣೆಯಲ್ಲಿ ಸಂಭ್ರಮಿಸುವವರಿಗೋಸ್ಕರ ನಾವು ಕರ್ನಾಟಕ ಮತ್ತು ಇಂಗ್ಲಿಷ್ ಪೊಲೀಸ್ ಬ್ಯಾಂಡನ್ನು ಆವತ್ತೊಂದು ದಿನ ಇಟ್ಟು ವಿದ್ಯುತ್ ದೀಪಾಲಂಕಾರ ರಾತ್ರಿ 12 ಗಂಟೆಗೆ ಅರಮನೆಯನ್ನು ಬೆಳಗಿಸೋದ್ರೊಂದಿಗೆ ನಮಗೆ ಫೈರ್ ಕ್ರ್ಯಾಕರ್ಸ್ನ ಆಚರಣೆ ಮಾಡಿ ನಾವು ಹೊಸ ವರ್ಷನ ಆಚರಣೆ ಮಾಡ್ತಿತ್ತು. ಬಿಕಾಸ್ ಆಫ್ ದಿ COVID-19 ಸಿಚುವೇಷನ್ನು ನಾವು ಈಗಾಗಲೇ ಕಳೆದ 1 ತಿಂಗಳಿಂದೇ ತೀರ್ಮಾನವನ್ನು ತೆಗೆದುಕೊಂಡು ಈ ಬಾರಿ ಯಾವುದೇ ರೀತಿ ವಿದ್ಯುತ್ ದೀಪಾಲಂಕಾರ ಆಗ್ಬೋದು, ಫ್ಲೇವರ್ ಶೋ ಆಗ್ಬೋದು, ಫೈರ್ ಕ್ರ್ಯಾಕರ್ಸ್ ಆಗ್ಬೋದು ಎಲ್ಲವನ್ನು ನಿರ್ಬಂಧಗೊಳಿಸಿದ್ದೇವೆ. ಇದೆಲ್ಲ ಕಾರ್ಯಕ್ರಮಗಳೂ ಈ ಪ್ರತಿ ಅದಲ್ಲದೆ ಪ್ರತಿ ಭಾನುವಾರ ಏನು ಇಲ್ಯುಮಿನೇಷನ್ ನಡೀತಾ ಇತ್ತು ಅದು ಕೂಡ ಇನ್ನೂ ಪಬ್ಲಿಕ್ಗೆ ಓಪನ್ ಮಾಡಿಲ್ಲ. ಕಾರಣ ಏನಂತ ಹೇಳಿದ್ರೆ 10-5 ಗಂಟೆ ತನಕ ಪ್ರವಾಸಿಗರು ಬಂದರೆ ಅವರು ಸಾಮಾನ್ಯವಾಗಿ ನಮ್ಮ SOP ಪ್ರಕಾರ ನೋಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಆದರೆ ವಿದ್ಯುತ್ ದೀಪಾಲಂಕಾರ ಮಾಡಿದಾಗ ಏನಾಗುತ್ತೆ, 7-8 1 ಅವರಲ್ಲಿ 4-5 ಸಾವಿರ ಜನ ಒಟ್ಟಿಗೆ ಒಂದು ಪ್ಲೇಸಲ್ಲಿ ಅಸೆಂಬಲ್ ಆಗೋದ್ರಿಂದ ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಅಂತೇಳಿ ಜಿಲ್ಲಾಡಳಿತ ಅದಕ್ಕೆ ಇನ್ನೂ ಅವಕಾಶ ಮಾಡಿಕೊಟ್ಟಿಲ್ಲ. ನಮಗೆ ಕೊರೋನಾ ಒಂದು ಕಂಟ್ರೋಲ್ಗೆ ಬಂದು ಒಂದು ಸುಸ್ಥಿತಿ ಬಂತು ಅಂತ ಹೇಳಿದ್ರೆ ಅರಮನೆಯಲ್ಲಿ ಪ್ರಮುಖವಾಗಿ ನಡೆಯುವ 3 ಕಾರ್ಯಕ್ರಮಗಳಾದಂಥ ದಸರಾ, ಫಲಪುಷ್ಪ ಪ್ರದರ್ಶನ ಮತ್ತು ಯುಗಾದಿ ಸಂಗೀತೋತ್ಸವ. ಈಗ ಏನು ನಮ್ಮದು ಇಲ್ಲಿ ಕಾರ್ಯಕ್ರಮಗಳು ರದ್ದಾಗಿದೆ, ಆ ಯುಗಾದಿ ಸಂಗೀತೋತ್ಸವದಲ್ಲಿ ನಾವು ಅದನ್ನು ಜೋಡಿಸ್ಕೊಂಡು ಮಾಡಬೇಕು ಅಂತ ಈಗಾಗಲೇ ಜಿಲ್ಲಾಡಳಿತ ತೀರ್ಮಾನ ಮಾಡಿದೆ. ಅದು ಸರ್ಕಾರಿ ಆದೇಶದ ಮೇಲೆ ಡಿಪೆಂಡ್ ಆಗುತ್ತೆ. ಸರ್, ಇನ್ನು ಪ್ರತಿ ವರ್ಷ ಮಧ್ಯರಾತ್ರಿಯಲ್ಲಿ ಏನು ಫೈರ್ ಕ್ರ್ಯಾಕರ್ಸ್ ಇರ್ಬೋದು, ಜೊತೆಗೆ ದೀಪಾಲಂಕಾರ ಎಲ್ಲ ಮಾಡಲಾಗ್ತಾ ಇತ್ತು. ಈ ಬಾರಿ ಸ್ವಲ್ಪ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಲಾಗಿದೆಯಾ ಅಥವಾ ನಿಮ್ಮ ಅರಮನೆ ಮಂಡಳಿ ವತಿಯಿಂದ ಇಲ್ಲಿ ಸರಳವಾಗಿ ಆಚರಣೆ ಮಾಡ್ತಕ್ಕಂಥ? ಇಲ್ಲ, ಕಂಪ್ಲೀಟ್ ಆಗಿ ಏನಂತ ಹೇಳಿದ್ರೆ 10-5 ತನಕ ಏನು ನಾವು ಇಲ್ಲಿ ನಾವು ಜನರಿಗೆ ಪ್ರವಾಸಿಗರು ಅರಮನೆ ಒಳಗಡೆ ಹೋಗಿ ನೋಡ್ಲಿಕ್ಕೆ ಅವಕಾಶ ಇದೆ. ತದನಂತರ ದೇವಸ್ಥಾನಕ್ಕೆ ಬರೋರು ಯಾರು ಬಂದರೆ ಅವ್ರು 8 ಗಂಟೆ ತನಕ ಬರ್ತಾರೆ ವಿನಃ, ಅದಾದಮೇಲೆ ನಾವು ಅರಮನೆಯನ್ನೇ ಕ್ಲೋಸ್ ಮಾಡ್ತೀವಿ. ಯಾರು ಪ್ರವಾಸಿಗರಿಗೆ ಅವಕಾಶ ಇರೋದಿಲ್ಲ. ಮತ್ತು ಈಗ ನಾವು ಇಲ್ಯುಮಿನೇಷನ್ಗೆ ಕೂಡ ಇನ್ನೂ ನಾವು ಪ್ರಾರಂಭ ಮಾಡಿದ್ದರಿಂದ ಜನಕ್ಕೂ ಗೊತ್ತಿದೆ ಅರಮನೆಯಲ್ಲಿ ಲೈಟ್ ಆಗ್ತಾ ಇಲ್ಲ ಅನ್ನೋ ವಿಷಯ. ಮತ್ತು ಈಗ 1 ತಿಂಗಳಿಂದ ಈಗ ಆಲ್ರೆಡಿ ಈಗ ಕಳೆದ ವಾರ ಜಿಲ್ಲಾಧಿಕಾರಿಗಳು ಕೂಡ ತಮ್ಮ ಎಲ್ಲ ಪತ್ರಿಕಾ ಮತ್ತು ವಿದ್ಯುನ್ಮಾನ ಮೂಲಕ ತಿಳಿಸಿದ್ದಾರೆ. ನಾನು ಪ್ರವಾಸಿಗರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಜನಕ್ಕೂ ನಮ್ಮಲ್ಲಿ ಕೂಡ ಅರಮನೆ ಪ್ರಾಂಗಣದಲ್ಲಿ ಈ ಬಾರಿ ವಿದ್ಯುತ್ ದೀಪಾಲಂಕಾರ ಆಗಲಿ ಫೈರ್ ಕ್ರ್ಯಾಕರ್ಸ್ ಆಗಲಿ ಇಲ್ಲದೇ ಇರೋದ್ರಿಂದ ತಾವೆಲ್ಲರೂ ಕ್ಷೇಮವಾಗಿ ಮನೆಯಲ್ಲೇ ಕುಳಿತು ಹೊಸ ವರ್ಷ ಆಚರಣೆಯನ್ನು ಮಾಡಬೇಕು. ತಮ್ಮೆಲ್ಲರಿಗೂ News 1 ಚಾನೆಲ್ನ ಮೂಲಕ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತೀನಿ. ಸರ್, ಏನು ಪ್ರಮುಖವಾಗಿ ನೋಡಿದ್ರೆ ನಾಳೆ ಹೊಸ ವರ್ಷ ಇದೆ, ಸೊ ನಾಳೆನೂ ಪ್ರವಾಸಿಗರು ಬರ್ಬೋದು ಅಥವಾ ಕಂಪ್ಲೀಟ್ ಡೇ ಅವರಿಗೆ ಪ್ರವೇಶ ನಿರ್ಬಂಧ ಇರುತ್ತಾ ಹೇಗೆ? ಇಲ್ಲ, ನಮ್ಮ ಮೈಸೂರು ಅರಮನೆ 365 ದಿನವೂ ತೆಗೆದಿರ್ತದೆ. ಆದರೆ ಅದು ವಿಜಯದಶಮಿ ದಿನ ಮೆರವಣಿಗೆ ಇರೋದ್ರಿಂದ ನಾವು ಯಾರು ಪಾಸ್ ಹೋಲ್ಡರ್ಸ್ ಮಾತ್ರ ನಾವು ಅಲೋ ಮಾಡ್ತೀವಿ. ಅದರಿಂದ ನಮ್ಮಲ್ಲಿ ರಜಾ ಅನ್ನೋದೇ ಇಲ್ಲ. ಅದು ಯುಗಾದಿ ಆಗ್ಬೋದು, ಗೌರಿ ಗಣೇಶ ಹಬ್ಬ ಆಗ್ಬೋದು, ಸಾರ್ವಜನಿಕ ರಜಾ ದಿನ ಆಗ್ಬೋದು, ಭಾನುವಾರ ಆಗ್ಬೋದು, ನ್ಯೂ ಇಯರ್ ಆಗ್ಬೋದು, ಪ್ರತಿ ದಿನವೂ 10-5 ತನಕ ಪ್ರವಾಸಿಗರಿಗೆ ವಿಶೇಷ ಸಂದರ್ಭಗಳು ರಾಜಮನೆತನದಲ್ಲಿ ಯಾವುದಾದ್ರು ಫಂಕ್ಷನ್ಸು ಅಥವಾ ಇನ್ಯಾವುದಾದ್ರು ಸರ್ಕಾರಿ ಆಚರಣೆ ಅದು ಅನೌನ್ಸ್ ಮಾಡ್ತಾರೆ ಮುಂಚೆನೆ. ಆ ಥರ ಬಿಟ್ಟರೆ ನಾಳೆನೂ ಕೂಡ ಪ್ರವಾಸಿಗರಿಗೆ 10-5 ತನಕ ಅರಮನೆ ತೆಗೆದಿರ್ತಾರೆ. ಇದಿಷ್ಟು ಅರಮನೆ ಮಂಡಳಿಯ ಉಪನಿರ್ದೇಶಕರಾದಂತಹ ಸುಬ್ರಹ್ಮಣ್ಯ ಅವರ ಮಾತುಗಳು. ಪ್ರಮುಖವಾಗಿ ಈ ಬಾರಿ ಹೊಸ ವರ್ಷ ಆಚರಣೆಯ ಒಂದು ಸಂಭ್ರಮಾಚರಣೆ ಇರೋದಿಲ್ಲ, ಬದಲಿಗೆ ಪ್ರವಾಸಿಗರು ರಾತ್ರಿಯ ವೇಳೆಯನ್ನು ಅರಮನೆ ಆವರಣದಲ್ಲಿ, ಜೊತೆಗೆ ಇಲ್ಲಿನ ಸ್ಥಳೀಯ ಜನರಿರ್ಬೋದು, ಇವರೆಲ್ಲರೂ ಕೂಡ ಆ ವರ್ಷ ಆಚರಣೆಯಲ್ಲಿ ಭಾಗಿಯಾಗ್ತಾ ಇದ್ರು. ಇದೆಲ್ಲದಕ್ಕೂ ಕೂಡ ಪ್ರವೇಶವನ್ನು ನಿರ್ಬಂಧವನ್ನು ಮಾಡಲಾಗಿದೆ. ಮನೆ ಮನೆಗಳಲ್ಲೇ ಹೊಸ ವರ್ಷ ಆಚರಣೆಯನ್ನು ಆಚರಿಸಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಚಂದನ್ ಬಲರಾಮ್ ಜೊತೆ ಪುನೀತ್ ಎಸ್ ನ್ಯೂಸ್ 1 ಕನ್ನಡ, ಮೈಸೂರು.